ಇವತ್ತು ಕಟ್ಟ ಐ ಪಿ ಎಲ್ ಅಭಿಮಾನಿಗಳಿಗೆ ಬೇಸರದ ದಿನ ಯಾಕೆಂತಂದ್ರೆ ಇವತ್ತು ಐ ಪಿ ಎಲ್ ಮುಗಿತೆ ನಮಸ್ಕಾರ ಹೇಳಿದ್ರೆ ಸರ್ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲೇ ಕ್ಷೇಮ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಂದ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಕೆ ಕೆ ಆರ್ ವರ್ಸಸ್ ಸಿ ಎಸ್ ಆರ್ ಎಚ್ ಯಾರೆಲ್ಲ ಹುಚ್ಚು ಅಭಿಮಾನಿಗಳಿರ್ತಾರಲ್ಲ ಕ್ರಿಕೆಟ್ ಅಂದರೆ ಕ್ರಿಕೆಟ್ ಇದೆ ಅನ್ನೋದಕ್ಕಿಂತ ಸಹ ಐ ಪಿ ಎಲ್ ಇದು ಐ ಪಿ ಎಲ್ ಎಲ್ಲ ಮ್ಯಾಚ್ ನೋಡ್ತಾರೆ ಐ ಪಿ ಎಲ್ ಐ ಪಿ ಎಲ್ ಎ ಐ ಪಿ ಎಲ್ ಐ ಪಿ ಎಲ್ ಅಂಥವ್ರಿಗೆ ಇವತ್ತು ಶೇ ಐ ಪಿ ಎಲ್ ಮುಗೀತಾ ಉಂಟಲ್ಲ ಮಾರೆ ಅಂತ ಒಂದು ಬೇಸರದ ದಿನ ಬಟ್ ಕಟ್ಟ ಕ್ರಿಕೆಟ್ ಅಭಿಮಾನಿಗಳಿಗಿರ್ತಾರಲ್ಲ ಅವರೇನು ಬೇಸರ ಮಾಡಿಕೊಳ್ಬೇಕಂತಿಲ್ಲ ಯಾಕಂತಂದರೆ ಇದು ಮುಗ್ದ ಕೂಡಲೇ ಇನ್ನೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತದೆ ಅದಾದಮೇಲೆ ಬೇಕಾದರೆ ಬೇಜಾರು ಮಾಡಿಕೊಳ್ಳಿ ಎಂತ ಮಾಡಿದೆ ಎಯೋ ಎಂತ ಮಾಡೋದು ಅಂತ ಅಲ್ಲಿಯ ತನಕ ಒಂದು ಸಮಾಧಾನ ಇಟ್ಕೊಳ್ಳಿ ಇವತ್ತು ಐ ಪಿ ಎಲ್ ಫೈನಲ್ ನಡೀತಾ ಇರೋದು ಚೆನ್ನೈಯಲ್ಲಿ ಕ್ವಾಲಿಫೈಯರ್ ಟು ಮ್ಯಾಚ್ ಆಯ್ತಲ್ಲ ಎಸ್ ಆರ್ ಎಚ್ ವರ್ಸಸ್ ಆರ್ ಆರ್ ಅದೇ ಗ್ರೌಂಡಲ್ಲಿ ನಡೀತಾ ಇರೋದು ಬಟ್ ಅದೇ ಪಿಚ್ಚಲ್ಲಿ ನಡೀತಾ ಇಲ್ಲ ಪಿಚ್ ಫೋರ್ ಅಂತೆ ಆ ಪಿಚ್ ಫೋರ್ ರೆಡ್ ಸಾಯಿಲ್ ಪಿಚ್ಚು ಚೆನ್ನೈ ವರ್ಸಸ್ ಪಂಜಾಬ್ ಮ್ಯಾಚ್ ಆಗಿತ್ತಲ್ಲ ಅದರಲ್ಲಿ ಹರ್ಪ್ರೀತ್ ಬ್ರಾರ್ ಮತ್ತು ಯಾರು ಇನ್ನೊಬ್ಬ ರಾಹುಲ್ ಚಹರ್ ಸೇರಿಕೊಂಡು ಕಟ್ಟಿ ಹಾಕಿದ್ರಲ್ಲಿ ಚೆನ್ನೈಯನ್ನು ಆ ಪಿಚ್ಚಂತೆ ಸೊ ಆ ಪಿಚ್ಚಲ್ಲಿ ನಡೀತಾ ಇರೋದು ಸೊ ಕೆ ಆರ್ ಟ್ರಾವೆಲ್ ಮಾಡಿ ಬರ್ತಾ ಉಂಟು ಈಗ ಅದು ಬಂದಿದೆ ಚೆನ್ನೈಗೆ ಎಸ್ ಆರ್ ಎಚ್ ಚೆನ್ನೈಯಲ್ಲೇ ಇರೋದ್ರಿಂದಾಗಿ ಅವ್ರಿಗೇನು ಹೊಸ್ತಲ್ಲ ಬಟ್ ಯಾವ ತಂಡ ವಿನ್ ಆಗ್ಬೋದು ಏನು ವಿನ್ ಆಗ್ಬೋದು ಸಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕಳೆದ ಆರು ವರ್ಷಗಳ ಐ ಪಿ ಎಲ್ ವಿನ್ನರ್ ಯಾರು ಆಗಿರೋದು ಅಂತಂದರೆ ಕ್ವಾಲಿಫೈಯರ್ ಒನ್ನಲ್ಲಿ ವಿನ್ ಆಗಿರುವ ತಂಡ ಫೈನಲಲ್ಲಿ ಸಹ ವಿನ್ ಆಗಿದೆ ಅಂತೆ ಅರ್ಥ ಆಯ್ತಲ್ಲ ಎಂತ ಹೇಳಿ ಕೊರಟಿದ್ದೇನೆ ಅಂತ ಕ್ವಾಲಿಫೈಯರಲ್ಲಿ ವಿನ್ ಆದದ್ದು ಯಾರು ಕ್ವಾಲಿಫೈಯರ್ ಒನ್ನಲ್ಲಿ ವಿನ್ ಆದದ್ದು ಕೆ ಕೆ ಆರ್ ಸೊ ಕಳೆದ ಆರು ವರ್ಷಗಳ ರೆಕಾರ್ಡ್ ತೆಗೆದು ನೋಡಿದರೆ ಹಾಂ ಏಳನೇ ವರ್ಷ ಸಹ ಹೀಗೆ ಆಗ್ಬೋದಾ ಕ್ವಾಲಿಫೈಯರ್ ಒನ್ನಲ್ಲಿ ವಿನ್ ಆದ ತಂಡ ಕೆ ಕೆ ಆರ್ ಓ ಇವತ್ತು ಕೆ ಕೆ ಆರ್ ವಿನ್ ಆಗ್ಬೋದಾ ಗೊತ್ತಿಲ್ಲ ಯಾರು ವಿನ್ ಆಗ್ತಾರಂತ ಗೊತ್ತಿಲ್ಲ ಬಟ್ ಸ್ಟ್ಯಾಟಿಸ್ಟಿಕ್ಸ್ ಅದಿದೆಲ್ಲ ತೆಗೆದು ನೋಡಿದಾಗ ಹಾಗಾ ಕ್ವಾಲಿಫೈಯರ್ ಒನ್ನಲ್ಲಿ ಯಾರು ವಿನ್ ಆಗಿದ್ರು ಅದೇ ವಿನ್ ಆಗಿದೆ ಸೊ ಬೇಸಿಕಲಿ ಒನ್ ವರ್ಸಸ್ ಟೂ ಅಲ್ಲಿಯೇ ಇಲ್ಲಿಯ ತನಕ ಕಪ್ಪು ವಿನ್ ಆಗಿರೋದು ಕ್ವಾಲಿಫೈಯರ್ ಒನ್ ಅಂತಂದರೆ ಐದರ ಇದು ಪಾಯಿಂಟ್ಸ್ ಟೇಬಲಲ್ಲಿ ಒನ್ ಅಥವಾ ಸೆಕೆಂಡ್ ಪ್ಲೇಸಲ್ಲಿ ಇರಬೇಕಲ್ಲ ಸೊ ಥರ್ಡ್ ಮತ್ತು ಫೋರ್ತ್ ಪ್ಲೇಸಲ್ಲಿರುವವರು ಕಳೆದ ಆರು ವರ್ಷಗಳಿಂದ ಕಪ್ಪು ವಿನ್ ಆಗಿಯೇ ಇಲ್ಲ ಏಳನೇ ವರ್ಷ ಇದು ಸಹ ವಿನ್ ಆಗಿಲ್ಲ ಆರ್ ಆರ್ ಸಹ ತೇರ್ಗಡೆ ಆಗಿಲ್ಲ ಫೈನಲಿಗೆ ಆರ್ ಸಿ ಬಿ ಸಹ ತೇರ್ಗಡೆ ಆಗಿಲ್ಲ ಇವತ್ತು ಎಂತಾಗ್ತದೆ ಅಂತ ನೋಡಬೇಕು ಟೀಮ್ ಬಲಾಬಲ ಅದಕ್ಕಿಂತ ಮುಂಚೆ ಮೊಮೆಂಟಮ್ ನೋಡಿದರೆ ಎಸ್ ಆರ್ ಎಚ್ ಕಡೆಗೆ ಮೊಮೆಂಟಮ್ ಯಾಕೆ ಅಂತ ಹೇಳ್ತೇನೆ ಕೆ ಕೆ ಆರ್ ಇದು ಲಾಸ್ಟ್ ಎರಡು ಮ್ಯಾಚು ಲೀಗ್ ಹಂತದ ಲಾಸ್ಟ್ ಎರಡು ಮ್ಯಾಚ್ ಮಳೆಯಿಂದ ಹೋಯಿತು ಒಂದು ಬಾಲ್ ಸಹ ಆಡಲಿಲ್ಲ ಕೆ ಕೆ ಆರ್ ಆಯಿತಾ ಅದಾದ ಮೇಲೆ ಕ್ವಾಲಿಫೈಯರ್ ಒನ್ ಆಡಿದರು ಎಸ್ ಆರ್ ಎಚ್ ಮೇಲೆ ವಿನ್ ಆದರು ಢಾಮ್ ಡಾಮ್ ಅಂತ ಹೊಡೆದಾಕಿ ವಿನ್ ಆದರು ಅದಾದ ಮೇಲೆ ಎಗೇನು ನಾಲ್ಕು ದಿನದ ಗ್ಯಾಪ್ ಆಗಿದೆ ಅವ್ರಿಗೆ ಯಾವುದು ಮ್ಯಾಚ್ ಇರಲಿಲ್ಲ ಸೊ ಲಾಸ್ಟ್ ಒಂದು ಎರಡು ವಾರದಿಂದ ಅವರು ಮ್ಯಾಚ್ ಆಡಿರೋದು ಕಡಿಮೆ ಒಂದೇ ಮ್ಯಾಚ್ ಆಡಿರೋದು ಲೀಗ್ ಅಂಥದ್ದು ಎರಡು ಮ್ಯಾಚ್ ಮಳೆಯಿಂದ ಹೋಯಿತು ಅದಾದಮೇಲೆ ಕ್ವಾಲಿಫೈಯರ್ ಒನ್ ಅದಾದಮೇಲೆ ಮತ್ತೆ ಪುನಃ ನಾಲ್ಕು ದಿನದ ಗ್ಯಾಪ್ ಬಟ್ ಎಸ್ ಆರ್ ಎಚ್ ಕಂಟಿನ್ಯೂಸ್ ಮ್ಯಾಚ್ ಆಡ್ತಾ ಉಂಟು ಸೊ ಆದ್ದರಿಂದ ಮ್ಯಾಚ್ ಮೊಮೆಂಟಮ್ ಅಂತ ನೋಡಿದರು ಮ್ಯಾಚ್ ಮೊಮೆಂಟಮ್ ನೋಡಿದರೆ ಎಸ್ ಆರ್ ಎಚ್ ಕಡೆಗೆ ಉಂಟು ಕಂಟಿನ್ಯೂಸ್ ಆಡ್ತಾ ಇದ್ದಾರೆ ಅಂತ ಬಟ್ ಟೀಮ್ ಬಲಾಬಲ ನೋಡಿದರೆ ಫ್ರ್ಯಾಂಕ್ಲಿ ಹೇಳೋದು ಮತ್ತು ಎಸ್ ಆರ್ ಎಚ್ ಫ್ಯಾನ್ಸ್ ಎಲ್ಲ ಸಿಟ್ಟು ಮಾಡಿ ಕೊಡೋದು ಬೇಡ ನಾನು ಸಹ ಎಸ್ ಆರ್ ಎಚ್ ಫ್ಯಾನೇ ನಾನು ಸಹ ಕೆ ಕೆ ಆರ್ ಫ್ಯಾನೇ ಅಂದರೆ ಚೆಂದ ಮಾಡಿ ಆಡೋದು ಸೂಪರಾಗಿ ಆಡಿದ್ದಾರೆ ಡೌಟೇ ಇಲ್ಲ ಎರಡು ಮೋಸ್ಟ್ ಡಿಸರ್ವಿಂಗ್ ತಂಡಗಳು ಈ ಸಲ ಫೈನಲಲ್ಲಿರೋದು ಬಟ್ ಟೀಮ್ ಬಲ ಬಲ ನೋಡಿದರೆ ಕೆ ಕೆ ಆರ್ ಕಡೆಗೆ ವಾಲ್ತದೆ ಬಿಕಾಸ್ ಎಂಥ ಬ್ಯಾಲೆನ್ಸ್ ಟೀಮ್ ಮರ ವಾಟ್ ರಾಶಿ ಬ್ಯಾಲೆನ್ಸ್ ಬೌಲಿಂಗ್ ಆಪ್ ಆಪ್ಷನ್ ಉಂಟು ಬ್ಯಾಟಿಂಗ್ ಆಪ್ಷನ್ ಉಂಟು ಸ್ಪಿನ್ನರ್ಸ್ ಸೂಪರ್ ಸ್ಪಿನ್ನರ್ಸ್ ಮಿಡ್ಲ್ ಓವರಲ್ಲಿ ಕಟ್ಟಿ ಹಾಕ್ತಾರೆ ಯಾವುದೇ ಆ್ಯಂಗಲಲ್ಲಿ ನೋಡಿದರೆ ಸಹ ಎಸ್ ಆರ್ ಎಚ್ಗಿಂತ ಒಂದು ಕೈ ಮೇಲೆ ಉಂಟು ನೀವು ಹೇಳ್ಬೋದು ಓಪನಿಂಗ್ ಬ್ಯಾಟ್ಸ್ಮನ್ ಎಸ್ ಆರ್ ಎಚ್ಗಿಂತ ಅಂದರೆ ಓಪನಿಂಗ್ ಬ್ಯಾಟ್ಸ್ಮನ್ ಈಗ ಲಾಸ್ಟ್ ಎರಡು ಲೀಗ್ ಮ್ಯಾಚ್ ಕನ್ಸಿಡರ್ ಮಾಡಿದರೆ ಅಥವಾ ಇದರಲ್ಲಿ ಕಂ ಕನ್ಸಿಡರ್ ಮಾಡಿದರೆ ಅದು ಪ್ಲೇ ಆಫ್ ಬಂದ ಮೇಲೆ ಕನ್ಸಿಡರ್ ಮಾಡಿದರೆ ಹೆಡ್ ಈಸ್ ಹೀಗೆ ಈಗ ಎರಡು ಸೊನ್ನೆ ಸುತ್ತಿದ್ರು ಮೊನ್ನೆ ಸಹ ಆರಾದ ಮೇಲೆ ಇಪ್ಪತ್ತೆಂಟು ಬಾಲಿಗೆ ಮೂವತ್ತ್ನಾಲ್ಕೇನೋ ಹೊಡೆದ್ದು ಆಲ್ಮೋಸ್ಟ್ ಲೈಕ್ ಅ ರನ್ ಅ ಬಾಲ್ ಸೊ ಆದ್ದರಿಂದ ಹೆಡ್ ಅವ್ರದ್ದು ಒಂದು ಸ್ವಲ್ಪ ಹೀಗೆ ಹೀಗೆ ಉಂಟು ಅಭಿಷೇಕ್ ಶರ್ಮಾ ಪ್ಲೇ ಆಫಿಗೆ ಬಂದಮೇಲೆ ಕ್ವಾಲಿಫೈಯರ್ ಒನ್ನಲ್ಲಿ ಆದರು ಮತ್ತು ಕ್ವಾಲಿಫೈಯರ್ ಟೂ ಅಲ್ಲಿ ಸಹ ಆದರು ಚೆಂದ ಮಾಡಿ ಆಡಲಿಲ್ಲ ಸೊ ಆದ್ದರಿಂದ ಅವರ ಓಪನಿಂಗ್ ಕಾಂಬಿನೇಷನ್ ಸದ್ಯಕ್ಕೆ ಗಡಗಡ ಗಡಗಡ ಅಂತ ನ ನಡ್ತಾ ಉಂಟು ಅವರು ಏನಾದ್ರು ಓಪನಿಂಗ್ ಬ್ಯಾಟ್ಸ್ಮನ್ ಕ್ಲಿಕ್ಕಾದರೆ ಗುರ್ಬಾಜ್ ಆ್ಯಂಡ್ ನರೇನ್ ವರ್ಸಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಅಂತ ಹೇಳಿದ್ರೆ ನಾನು ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಅಂತ ಹೇಳ್ತೇನೆ ಗುರ್ಬಾಜ್ ಬದಲು ಸಾಲ್ಟ್ ಇದ್ದಿದ್ದರೆ ಆವಾಗ ಸಾಲ್ಟ್ ವರ್ಸಸ್ ಸಾಲ್ಟ್ ಆ್ಯಂಡ್ ನರೇನ್ ಹೆಡ್ ಆ್ಯಂಡ್ ಅಭಿಷೇಕ್ ಇವರ ನಡುವೆ ಫಿಫ್ಟಿ ಫ ಫಿಫ್ಟಿ ಆಗ್ತಿತ್ತು ಯಾಕಂದರೆ ಎರಡು ಪ್ಯಾರು ಭಯಂಕರ ಭಯಂಕರ ಕ್ಲಿಕ್ಕಾಗಿದೆ ಗುರ್ಬಾಜ್ ಆಲ್ ಆಫ್ ಅ ಸವೆನ್ ಪ್ಲೇ ಆಫಿಂದ ಆಡ್ತಾ ಇರೋದ್ರಿಂದಾಗಿ ಸೊ ಅಪ್ಪರ್ ಹ್ಯಾಂಡ್ ಸ್ವಲ್ಪ ಹೆಡ್ ಹ್ಯಾಂಡ್ ಅಭಿಷೇಕ್ ಶರ್ಮಾ ಅಂತ ಹೇಳ್ತಾನೆ ಬಟ್ ಅವ್ರು ಕ್ಲಿಕ್ ಆಗಬೇಕಲ್ಲ ಅವರು ಕ್ಲಿಕ್ ಆಗದಿದ್ರೆ ನಿಮ್ಗೆ ಗೊತ್ತಾಗಿದೆ ಅವ್ರದ್ದು ಮೇಯ್ನ್ ಪ್ರಾಬ್ಲಮ್ ಎಲ್ಲಿ ಇರೋದು ಅಂತ ಆ ಓಪನಿಂಗ್ ಬ್ಯಾಟ್ಸ್ಮನ್ ಇಬ್ಬರು ಕ್ಲಿಕ್ ಆಗದಿದ್ರೆ ಭಾರಿ ಟೆನ್ಷನ್ ಮಿಡ್ಲ್ ಆರ್ಡ್ರಲ್ಲಿ ದಗ ದಗದಗ ಅಂತ ಹತ್ತಿರ್ತದೆ ಇಲ್ಲಿ ಅವ್ರ ಓಪನಿಂಗ್ ಬ್ಯಾಟ್ಸ್ಮನ್ ಕ್ಲಿಕ್ ಆದರೆ ಎಸ್ ಆರ್ ಎಚ್ ನೆಕ್ಸ್ಟ್ ಲೆವೆಲ್ ಟೀಮು ಅವರು ದೊಡ್ಡ ಮೊತ್ತದ ದೊಡ್ಡ ಮೊತ್ತ ಕಲೆ ಹಾಕ್ತಾರೆ ಈಗ ಸಿಕ್ಸ್ಟಿ ಪರ್ಸೆಂಟ್ ಕೆ ಕೆ ಆರ್ ಅಂತ ಹೇಳ್ತೀನಿ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕೆ ಕೆ ಆರ್ ವಿನ್ ಆಗುವಂತಹ ತಂಡ ಅಂತ ಅನ್ನಿಸ್ತಾ ಉಂಟು ಈ ಐ ಪಿ ಎಲ್ಲಲ್ಲಿ ಹೇಳಿಕಾಗಲ್ಲ ಎಸ್ ಆರ್ ಎಚ್ ವಿನ್ ಆಗ್ಬೋದು ಡೆಕ್ಕನ್ ಚಾರ್ಜರ್ ಅನ್ನು ಸಹ ನಾವು ಎಸ್ ಆರ್ ಎಚ್ ಅಂತವೇ ಕನ್ಸಿಡರ್ ಮಾಡಿದ್ದಾರೆ ಯಾಕಂದರೆ ಡೆಕ್ಕನ್ ಚಾರ್ಜ್ ಮೊದಲು ಹೈದರಾಬಾದಿ ತಂಡ ಅಂತಲೇ ಹೇಳ್ತದಲ್ಲ ಸೊ ಡೆಕ್ಕನ್ ಚಾರ್ಜರ್ಸ್ ಒಂದು ಸಲ ವಿನ್ ಆಗಿದ್ದರು ಎಸ್ ಆರ್ ಎಚ್ ಎರಡು ಸಾವಿರದ ಹದಿನಾರರಲ್ಲಿ ವಿನ್ ಆಗಿದ್ದರು ಎರಡು ಸಲ ವಿನ್ ಆಗಿದ್ದಾರೆ ಕೆ ಕೆ ಆರ್ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿನ್ ಆಗಿದ್ದಾರೆ ಸೊ ಎರಡೂ ತಂಡಗಳು ಸಹ ಎರಡು ಸಲ ಚಾಂಪಿಯನ್ಸ್ ಆಗಿರುವಂಥ ತಂಡಗಳೀಗ ಏನು ಸೆಣಸಾಟ ನಡೆಸ್ತಾ ಉಂಟು ಇವತ್ತು ವಿನ್ ಆಗುವ ತಂಡ ಮೂರನೇ ಬಾರಿಗೆ ಚಾಂಪಿಯನ್ ತಂಡ ಆಗ್ತದೆ ನಿಮಗೆ ಯಾರು ಚಾಂಪಿಯನ್ ತಂಡ ಆಗಬಹುದು ಅಂತ ಅನ್ನಿಸ್ತಾ ಉಂಟು ಆಗಬೇಕು ಬಿಟ್ಟಾಕೆ ಒಬ್ಬೊಬ್ಬರು ಒಂದೊಂದು ತಂಡದ ಫ್ಯಾನ್ ಆಗಿರ್ತಾರೆ ಯಾರು ಇವತ್ತು ಚಾಂಪಿಯನ್ ತಂಡ ಅಂತ ಅನ್ನಿಸಿಕೊಳ್ಳಬಹುದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ವೈಗಿ ಎಲ್ಲ ಬೇಡ ನಾನು ಯಾಕೆ ಅಂತ ಕೇಳ್ತಾ ಇಲ್ಲ ಕೆ ಕೆ ಆರ್ ವರ್ಸಸ್ ಅಲ್ಲಿ ಯಾರು ವಿನ್ ಆಗಬಹುದು ಅಂತ ಅನ್ನಿಸ್ತಾ ಉಂಟು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಕೆ ಕೆ ಆರ್ ವಿನ್ ಆಗಬಹುದು ಅಂತ ಅನ್ನಿಸ್ತಾ ಉಂಟು ಆ್ಯಂಡ್ ನಿಮಗೆ ಇನ್ನೊಂದು ಕ್ವಶನ್ ನೀವು ಇಫ್ ಯುಆರ್ ನೀವು ರೆಗ್ಯುಲರಾಗಿ ವಿಡಿಯೋ ನೋಡ್ತಾ ಇದ್ರೆ ಅಪರೂಪಕ್ಕೆ ಬಂದು ಇಲ್ಲಿ ವೀಡಿಯೋ ನೋಡೋರಾದರೆ ಪರವಾಗಿಲ್ಲ ರೆಗ್ಯುಲರಾಗಿ ವೀಡಿಯೋ ನೋಡ್ತಾ ಇರೋವರಿಗೆ ಕ್ವಶನ್ ಕೇಳೋದು ಈ ಐ ಪಿ ಎಲ್ ಆದಮೇಲೆ ನಾನು ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ವರ್ಸ್ಟ್ ಪ್ಲೇಯಿಂಗ್ ಇಲೆವೆನ್ ಈ ಥರದ ವಿಡಿಯೋ ಮಾಡಬೇಕಾ ಇಫ್ ಯಸ್ ನೀವು ಇದು ಕಮೆಂಟ್ ಅಂತ ತಿಳಿಸಿ ಎಲ್ಲ ಇದು ಪ್ಲೀಸ್ ನಮಗೆ ಅದು ಬೇಕು ಅಂತ ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದಾಗ ಕಮೆಂಟ್ ಸೆಕ್ಷನಲ್ಲಿ ಆ ಇವನಿಗೆ ಬೇರೆ ಅಂತ ಕಂಟೆಂಟ್ ಹೊಳಿತಾ ಇಲ್ಲ ಅಂತ ಕಾಣ್ತದೆ ಅದಕ್ಕೆ ಇದು ಮಾಡ್ತಿದ್ದಾನೆ ಅಂತ ಹೇಳಿದರು ಸೊ ನನಗೆ ಆ ಥರ ಕಮೆಂಟ್ ತಗೊಂಡು ನನಗೆ ವೀಡಿಯೋ ಮಾಡುವಂಥ ನೆಸೆಸಿಟಿ ಇಲ್ಲ ಚಾನೆಲ್ ಕೂಡ ಅನ್ನುವಂಥ ಒಂದು ಸಣ್ಣ ಸ್ವಾರ್ಥ ಇರ್ತದೆ ಸೊ ಅದರಿಂದ ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ವರ್ಸ್ಟ್ ಪ್ಲೇಯಿಂಗ್ ಇಲೆವೆನ್ ಈ ಥರದ ವೀಡಿಯೋ ಬೇಕಾ ನಿಮಗೆ ಬೇಕು ಅಂತಿದ್ರೆ ಅದೊಂದು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಲ್ ದಿ ಬೆಸ್ಟ್ ಎರಡು ತಂಡಗಳಿಗೆ ಸಹ ಎರಡು ತಂಡಗಳು ಸಹ ಸೂಪರಾಗಿ ಆಡಿದೆ ಚೆನ್ನೈಯಲ್ಲಿ ಆಗ್ತಾ ಇರೋದು ಸ್ಪಿನ್ ಪಿಚ್ಚರ್ ಅಂದರೆ ಸ್ವಲ್ಪ ಸ್ಲೋ ಇರ್ತದೆ ಯಾರು ನಮ್ಮ ಕಮಿನ್ಸ್ ಅವರು ಕ್ಯಾಪ್ಟನ್ ಕಮಿನ್ಸ್ ಅವರು ಆಲ್ ಆಫ್ ಅ ಸಡನ್ ಅದೊಂದು ಅನಿರೀಕ್ಷಿತ ಸ್ಪಿನ್ ದಾಳಿ ಆಗಿತ್ತು ಅಭಿಷೇಕ್ ಶರ್ಮಾ ಹಾಗೂ ಶಾಬಾಜ್ ಅಹಮದ್ ಇದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಮಿನ್ಸ್ ವಿಲ್ ಗೋ ಫಾರ್ ಟು ಸ್ಪಿನ್ನರ್ಸ್ ಅಂತ ಓಕೆ ಶಾಬಾಜ್ ಅಹಮದಿಗೆ ಒಂದು ಎರಡು ಓವರ್ ಕೊಡ್ಬೋದು ಮತ್ತೆಲ್ಲ ಫಾಸ್ಟ್ ಬೌಲರ್ಸ್ ಹತ್ರ ಫಾಸ್ಟ್ ಬೌಲಿಂಗ್ ಹಾಕಿಸ್ತಾರೆ ಅಂತ ಅಂದ್ಕೊಳೋದು ಬಟ್ ಆಲ್ ಆಫ್ ಅ ಸಡನ್ ಅವರಿಬ್ಬರು ನಾಲ್ಕು ನಾಲ್ಕು ಓವರ್ ಹಾಕಿ ಲಿಟ್ರಲಿ ಆರ್ ಆರ್ ತಂಡವನ್ನು ಧ್ವಂಸ ಧ್ವಂಸ ಮಾಡಿಬಿಟ್ರು ಪೂರ್ತಿ ಊಡಿಸಿ ಮಾಡಿಬಿಟ್ರು ಇಲ್ಲದಿದ್ದರೆ ಆರ್ ಆರ್ ವಿನ್ ಆಗುದಂತೆ ಇತ್ತು ಫಸ್ಟ್ ಇನ್ನಿಂಗ್ಸ್ ಎಸ್ ಆರ್ ಎಚ್ ಇದು ಟಾರ್ಗೆಟ್ ನೋಡಿದಾಗ ಆರ್ ಆರ್ ವಿನ್ ಅಂತ ಅಂದ್ಕೊಂಡಾಗಿತ್ತು ಅಥ್ಸ ಜಯಸ್ವಾಲ್ ಅವರು ಯಾವುದು ಭುವಿ ಭುವನೇಶ್ವರ್ ಕುಮಾರ್ ಅವರು ಅಲ್ಲಿ ಹದ್ ಹತ್ತೊಂಬತ್ತು ರನ್ ಹೊಡೆದಾಗ ಕ್ಲಿಯರ್ ಫೇವ್ರೇಟ್ಸ್ ಟು ವಿನ್ ಆರ್ ಆರ್ ಅಂತ ಅಂದ್ಕೊಳೋದು ಆ ಅನಿರೀಕ್ಷಿತ ಸ್ಪಿನ್ ದಾಳಿಯಿಂದಾಗಿ ಏನಾಯಿತು ಆರ್ ಆರ್ ಚೇತರಿಸ್ಕೊಳ್ಳಿಲ್ಲ ಆರ್ ಆರ್ ಸೋತಿ ಹೋಯಿತು ಇವತಿ ಅಂತ ಆಗ್ಬೋದು ಅಲ್ಲಿ ಶಾಬಾಜ್ ಮತ್ತು ಅಭಿಷೇಕ್ ಶರ್ಮಾ ಇದ್ದಾರೆ ಬಟ್ ಈ ಕಡೆ ಇರೋದು ನರೇನು ಮತ್ತು ವರುಣ್ ಚಕ್ರವರ್ತಿ ಭಯಂಕರ ಅವರಿಬ್ಬರು ಮಿಡ್ಲ್ ಓವರಲ್ಲಿ ಭಯಂಕರ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆಗೋದಿಲ್ಲ ಇನ್ನೊಂದು ಮೂರನೇ ಸ್ಪಿನ್ನರ್ ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೂರನೇ ಸ್ಪಿನ್ನರ್ನ ಯಾರನ್ನಾರು ಹಾಕೊಂಡು ಸುರೇಶ್ ಶರ್ಮಾ ಅವರು ಸಹ ಇದ್ದಾರಾ ಕೆ ಕೆ ಆರಲ್ಲಿ ಆ ಥರ ಮೂರನೇ ಸ್ಪಿನ್ನರ್ನೆಲ್ಲ ಹಾಕ್ಕೊಂಡು ಸ್ಪಿನ್ ದಾಳಿ ಮಾಡಿದರೆ ಕೆ ಕೆ ಆರ್ ಆ್ಯಂಡ್ ಕಮಿನ್ಸ್ ಬಗ್ಗೆ ಮಾತಾಡಲೇಬೇಕು ಸಿ ಕಮಿನ್ಸ್ ಡಬ್ಲ್ಯೂ ಟಿ ಸಿ ವಿನ್ ಆಗಿದ್ದಾರೆ ಆಯಿತಾ ಓ ಡಿ ಐ ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ ಸಿ ಅವರು ಗ್ರೇಟೆಸ್ಟ್ ಕ್ಯಾಪ್ಟನ್ ಗ್ರೇಟ್ ಕ್ಯಾಪ್ಟನ್ ಅದ್ರಲ್ಲಿ ಡೌಟ್ ಇಲ್ಲ ಅವರು ಗ್ರೇಟ್ ಕ್ಯಾಪ್ಟನ್ ಅಂತ ಅನ್ನಿಸ್ಕೊಳ್ಲಿಕ್ಕೆ ಇವತ್ತು ವಿನ್ ಆದರೆ ಮಾತ್ರ ಗ್ರೇಟ್ ಕ್ಯಾಪ್ಟನ್ ಅದೆಲ್ಲ ಲಾ ಲಾಜಿಕ್ಕಿಗೆಲ್ಲ ನಾವು ಬರೋದೇ ಇಲ್ಲ ಇವತ್ತು ಎಸ್ ಆರ್ ಎಚ್ ಸೋತ್ರ ಸಹ ಕಮಿನ್ಸ್ ಗ್ರೇಟ್ ಕ್ಯಾಪ್ಟನ್ ಅದ್ರಲ್ಲಿ ಡೌಟೇ ಇಲ್ಲ ಅಲ್ಲಿ ನೋಡಿ ಅಲ್ಲಿ ಇಪ್ಪತ್ತು ಕೋಟಿಗೆ ಕಮಿನ್ಸ್ ಏಲಾಗಿದ್ದಾರೆ ಇಪ್ಪತ್ನಾಲ್ಕು ಕೋಟಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿಗೆ ಸ್ಟಾರ್ಕ್ ಸೇಲಾಗಿದ್ದಾರೆ ಆಕ್ಷನ್ ಟೈಮಲ್ಲಿ ಇಬ್ಬರು ಸಹ ಟ್ರಾಲ್ ಆಗಿದ್ರು ಎರಡು ಎರಡು ಟೀಮ್ ಸಹ ಇಪ್ಪತ್ತು ನಾನು ಸಹ ಹೇಳಿದೆ ಇಪ್ಪತ್ನಾಲ್ಕು ಕೋಟಿ ಕೊಟ್ಟು ಸ್ಟಾರ್ಕ್ ಅಂತ ತಗೊಂಡೋದಾ ಅಂತ ಆ್ಯಂಡ್ ನಾನು ಈಗ ಸಹ ಒಪ್ತೇನೆ ಇಪ್ಪತ್ನಾಲ್ಕು ಕೋಟಿ ವೇ ಟು ವೇ ಟು ಮಚ್ ಬಟ್ ಕ್ವಾಲಿಫೈಯರ್ ಒನ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದೆ ಯಾರು ಸ್ಟಾರ್ಕ್ ಅವರು ಎಲ್ಲ ಇವರೆಲ್ಲ ಬಿಗ್ ಮ್ಯಾಚ್ ಪ್ಲೇಯರ್ಸ್ ಮಾರ ಕೆಲವರು ಕೆಲವ್ರು ಇದ್ದಾರೆ ಕೆಲವು ಆಸ್ಟ್ರೇಲಿಯನ್ ಪ್ಲೇಯರ್ಸು ಬಿಗ್ ಮ್ಯಾಚ್ ಪ್ಲೇಯರ್ಸ್ ಅಲ್ಲಿ ತನಕ ಸುಮ್ಮನೆ ಇರ್ತಾರೆ ಓದ್ಲಾಡ್ಕೊಂಡಿರ್ತಾರೆ ಮಸ್ಟ್ ವಿನ್ ಅಂತ ಹೇಳೋ ಪಟ್ ಅಂತ ಮೇಲೆ ಬಂದು ಬಿಡ್ತಾರೆ ಸೊ ಓಕೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿಗೆ ಕ್ವಾಲಿಫೈಯರ್ ಒನ್ ವಿನ್ ಮಾಡಿಸಿರೋದ್ರಿಂದ ಅಲ್ಲಿಗೆ ಅಲ್ಲಿಗೆ ಲುಕ್ ಲೆಕ್ಕ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ ಇಪ್ಪತ್ತು ಕೋಟಿಗೆ ಸೇಲ್ ಆಗಿದ್ದಂತಹ ಕಮಿನ್ಸ್ ಭಯಂಕರ ಪ್ರೈಸ್ಡ್ ಆಗಿರ್ಬೋದು ಹಾಗೆ ಅಂತೆಲ್ಲ ನಾವು ಅಂದ್ಕೊಳೋದು ಪ್ರೈಸ್ಡ್ ಆಗಿದ್ದು ಒಂದು ಪರ್ಸೆಂಟ್ ಸಹ ಆ ಪ್ರೆಷರ್ ಕಾಣಿಸ್ಲೇ ಇಲ್ಲ ಕಮಿನ್ಸ್ ಮೇಲೆ ಬೌಲಿಂಗ್ ಆಗಿರಬಹುದು ಮತ್ತು ಕೆಲವೊಂದು ಸಲ ಲೋವರ್ ಆರ್ಡ್ರಲ್ಲಿ ಬಂದು ಬ್ಯಾಟಿಂಗಲ್ಲಿ ಕ್ಲಿಕ್ ಆಗಿರೋದು ಎಸ್ಪೆಷಲಿ ಕ್ಯಾಪ್ಟನ್ಶಿಪ್ ಅಂತ ತಗೊಂಡಾಗ ಕ್ಯಾಪ್ಟನ್ಸಿ ಅಂತ ತಗೊಂಡಾಗ ಸೂಪರ್ ಚಿನ್ನವಾರೆ ನನಗೆ ಈಗ ಸಹ ಹೇಳೋದಿದ್ರೆ ಇದು ಇವತ್ತಿನ ಮ್ಯಾಚ್ ಒಂಥರ ಕಮ್ಮಿನ್ಸ್ ವರ್ಸಸ್ ಗೌತಮ್ ಗಂಭೀರ್ ಅಂತ ಹೇಳೋದು ನಾನು ಗೌತಮ್ ಗಂಭೀರ್ ಹೆಡ್ ಕೋಚಾಗಿ ಮೇಲೆ ಕೆ ಕೆ ಆರ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ಪುಟ್ಟಿದೇಳ್ತು ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ಲಾಸ್ಟ್ ಐ ಪಿ ಎಲ್ ಲಾಸ್ಟ್ ಪ್ಲೇಸಲ್ಲಿ ಇದ್ದಂಥ ತಂಡ ಅಂತ ಕಾಣ್ತಿದೆ ಹೈದರಾಬಾದ್ ಈಗ ಟಾಪ್ ಟೂ ಅಲ್ಲಿ ಉಂಟು ಎಂತ ಟರ್ನ್ ಅರೌಂಡ್ ಕಮ್ಮಿನ್ಸ್ ಬಂದದ್ದೇ ಬಂದದ್ದು ಫುಲ್ ಟರ್ನ್ ಅರೌಂಡ್ ಆಯಿತು ಸೊ ಆಲ್ ದ ಬೆಸ್ಟ್ ಎರಡು ತಂಡಕ್ಕೆ ಸಹ ಆಲ್ ದ ಬೆಸ್ಟ್ ಒಂದು ಚಂದದ ಕ್ರಿಕೆಟ್ ಆಡಿ ಯಾರು ವಿನ್ ಆದರೂ ಸಹ ತುಂಬ ಖುಷಿಯೇ ಯಾಕಂದರೆ ಎರಡು ತಂಡಗಳು ದ ಮೋಸ್ಟ್ ಡಿಸರ್ವಿಂಗ್ ಸಿ ಆರ್ ಸಿ ಬಿ ಆರಕ್ಕೆ ಯಾರು ವಿನ್ ಆಯಿತು ಅದು ಒಂದು ಭಯಂಕರ ಕಮ್ ಬ್ಯಾಕ್ ಕಮ್ ಬ್ಯಾಕಿಂದ ನಮಗೆ ವಾವ್ ಅಂತ ಅನ್ನಿಸಿತು ದ ಮೋಸ್ಟ್ ಡಿಸರ್ವಿಂಗ್ ಯಾವುದು ಕೆ ಕೆ ಆರ್ ಆ್ಯಂಡ್ ಎಸ್ ಆರ್ ಎಚ್ ದ ಮೋಸ್ಟ್ ಡಿಸರ್ವಿಂಗ್ ತಂಡ ಈ ಐ ಪಿ ಎಲ್ಲಲ್ಲಿ ಫೈನಲಲ್ಲಿ ಇರಲಿಕ್ಕೆ ಇದೆರಡರಲ್ಲಿ ಯಾರು ವಿನ್ ಆದರೂ ಖುಷಿಯೇ ನನಗೆ ಕೆ ಕೆ ಆರ್ ವಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಉಂಟು ಒಟ್ಟು ಮೂರು ಕ್ವಶನ್ ಕೇಳಿದ್ದಾನೆ ಕೆ ಕೆ ಆರ್ ಮತ್ತು ಆರ್ ಇದು ಎಸ್ ಆರ್ ಎಚ್ ಅಲ್ಲಿ ಯಾರು ವಿನ್ ಆಗಬಹುದು ಅಂತ ಅನ್ನಿಸ್ತಾ ಉಂಟು ಅಂತ ಕಮೆಂಟ್ ಮಾಡಿ ಹಾಂ ಇನ್ನೊಂದು ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ವರ್ಸ್ಟ್ ಪ್ಲೇಯಿಂಗ್ ಇಲೆವೆನ್ ಬೇಕಾಬೇಡೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸರಿಯಾಗಿ ಬರುವ ನಿಮ್ಮ ಕಮೆಂಟ್ ಸೆಕ್ಷನ್ ನಿಮ್ಮ ಕಮೆಂಟ್ ಓದಲಿಕ್ಕೆ ನಾನು ಕಾತರದಿಂದ ಕಾಯ್ತಾ ಇರ್ತೇನೆ ನಮಸ್ಕಾರ